ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣ ಇವತ್ತು ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತು. ಶೂನ್ಯ ವೇಳೆಯಲ್ಲಿ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಸಚಿವ ಸಂತೋಷ್ ಲಾಡ್ ವಿರುದ್ಧ ಇದು ಗಂಭೀರ ಪ್ರಕರಣವಾಗಿದೆ, ಈ ಹಿಂದೆ ಕೂಡ ಸಚಿವರು ಗಣಿ ಆರೋಪದಲ್ಲಿ ರಾಜೀನಾಮೆ ಕೊಟ್ಟಿದ್ದರು, ಈಗ ಚೆಕ್ ಬೌನ್ಸ್ ಆರೋಪ ಇದೆ. ನ್ಯಾಯಾಲಯಕ್ಕೆ ಸಚಿವರು ಒಂದು ತಿಂಗಳ ಸಮಯವನ್ನ ಕೇಳಿದ್ದಾರೆ, ಈ ಸಂಬಂಧ ಸರ್ಕಾರ ಉತ್ತರ ಕೊಡಬೇಕು ಅಂತ ಶೆಟ್ಟರ್ ಹೇಳಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ರಮೇಶ್ ಕುಮಾರ್, ಸಚಿವ ಸಂತೋಷ್ ಲಾಡ್ಗೆ ಬೇರೆ ಬೇರೆ ಉದ್ಯಮಗಳಿವೆ, ಉದ್ಯಮಗಳ ನಿರ್ವಹಣೆಯಲ್ಲಿ ಇಂತಹ ತೊಂದರೆಗಳು ಸಾಮಾನ್ಯ ಅಂತ ಹೇಳಿದರು. ವಯಲೇಷನ್ ಆಫ್ ಎಥಿಕ್ಸ್, ಆಮೇಲೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಬಿಲ್ಲನ್ನು ತರೋ ಪ್ರಯತ್ನ ನಾವಿದ್ದೀವಿ ಅಂದ ತಕ್ಷಣ ಒಂದು ದಿವಸ ಬೆಳಗ್ಗೆ ಇದ್ದಕ್ಕಿದ್ದಂಗೆ ನಮಗೆ ನೋಟಿಸ್ ಕೂಡ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ನಾವು ನಿಮಗೆ ಸೇವೆ ಕೊಡೋದಿಲ್ಲ ಬಂದ್ ಅಂತ. ಎಸ್, ವಿಧಾನಸಭೆ ಏನು ಕಲಾಪ ನಡೀತಾ ಇದ್ರೆ ನೇರ ಪ್ರಸಾರವನ್ನ ನೋಡೋಣ ಬನ್ನಿ. ಬಂದ್ ಅಂದ್ಬಿಟ್ರು ನಮ್ ಗತಿ ಏನಾಗಬೇಕು? ನಿನ್ನೆಗೆ ಕರೆಕ್ಟ್ ಆಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ವರ್ಷ ಆಯಿತು, June 19, 2016. ಮಾಧ್ಯಮದವ್ರು ಬಂದು ಕೇಳಿದ್ರು ನನಗೆ, ಆಯ್ತಪ್ಪ ವ್ಯಾಪಾರ ಆದರೆ ನಿಲ್ಲಿಸ್ಬಿಡ್ಲಿ, ಸೇವೆ ಆದರೆ ಮುಂದುವರಿಸ್ಲಿ, ಇಫ್ ಇಟ್ ಇಸ್ ಬಿಸ್ನೆಸ್ ಲೆಟ್ ದಮ್ ಸ್ಟಾಪ್, ಇಫ್ ಇಟ್ ಇಸ್ ಸರ್ವಿಸ್ ಲೆಟ್ ದಮ್ ಕಂಟಿನ್ಯೂ. ಕೆಲವರು ಅವ್ರ ಕರೆಗೆ ಹೋಗ್ಬಿಟ್ಟು ನಿಲ್ಸೇಬಿಟ್ರು. ಸರಿ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದ್ವಿ, ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ವಿ, ಆ ಹಣ ಎಲ್ಲ ಬಿಡುಗಡೆ ಮಾಡಿಸಿದ್ವಿ. ಕೆಲವರು ಪಾಪ ಈ ಸದನದ ಮುಖೇನ ನಾನು ಅವ್ರನ್ನ ಅಭಿನಂದಿಸಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕು, ಅದಕ್ಕೆಲ್ಲ ಬಗ್ಲಿಲ್ಲ. ಪಾಪ ದೇ ಕಂಟಿನ್ಯೂಡ್ ದಿ ಸರ್ವಿಸ್. ಆ ಶಾರ್ಟ್ ಪೀರಿಯಡ್ಗೆ ಸರ್ವಿಸಸ್ ಬಂದ್ ಮಾಡಿದ್ರಲ್ಲ ನೀವು, ನಮ್ಮ ಹಣ ಬಂದಿಲ್ಲ ಅಂತ ನಿಮ್ಮನ್ನು ನಂಬ್ಕೊಂಡು ಬಂದ ನೀವು ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ ಬಂದ ಪೇಷಂಟ್ಸ್ ಗತಿ ಏನಾಗಿರಬೇಕು? ನೀವು ಅಜಿಟೇಟ್ ಮಾಡಿದ್ರಲ್ಲ, ಇದರ ಅರಿವು ನಿಮಗಿಲ್ವಾ? ಅವತ್ತು ಬೈ ಚಾನ್ಸ್ ಯಾವುದಾದ್ರೂ ಒಂದು ಜೀವ, ಅಮೂಲ್ಯವಾದ ಜೀವ ಕಳೆದು ಹೋಗಿದ್ರೆ ಅದಕ್ಕೆ ನೀವು ಬಾಧ್ಯರಲ್ವಾ? ನಿಮಗೆ ಜವಾಬ್ದಾರಿ ಇಲ್ವಾ? ಅದು ಏನು ಹಿಸ್ಟ್ರಿ, ಏನು ನಮ್ಮ ನಿಮ್ಮ ಸಂಬಂಧ? ನಾನು 1,000 crore ಪ್ರತಿ ವರ್ಷ ನಿಮಗೆ ಕೊಡ್ತಾ ಇದ್ದೇನೆ, 80% ಹಣ ನಿಮಗೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆಗಿರ್ಬೋದು, ಒಂದು ತಿಂಗಳ ಎರಡು ತಿಂಗಳ ಲೇಟ್ ಆದರೆ ಏಕಾಏಕಿ ನೀವು ಇಷ್ಟೆಲ್ಲ ಹಣ ನಮ್ಮಿಂದ ತಗೊಂಡವರು ನಮ್ಮನ್ನ ಸ್ಟಾಪ್ ಮಾಡಿಬಿಡ್ತೀವಿ ಅಂತಂದ್ರೆ ನಮ್ಮ ಗತಿ ಏನಾಗಬೇಕು? ಲೇಟ್ ಆಗ್ತಾ ಇದೆಯಾ? ಇಲ್ಲ ಇಲ್ಲ, ಐಲ್ ಟೇಕ್ ಇಲ್ಲ ಇಲ್ಲ ಇಲ್ಲ, ಬಿಕಾಸ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಬಿಲ್. ನಾನು ಬೇರೆ ವಿಷಯ. ಸೊ ನಮ್ಮ ಮೇಲೆ ವಿಶ್ವಾಸವೇ ಇಲ್ಲ? 1,000 crore ತಗೊಂಡಿದ್ದೀರಿ, ನಾವು ಯಾವತ್ತೂ ಕ್ರಾನಿಕ್ ಡಿಫಾಲ್ಟರ್ಸ್ ಅಂತೂ ಅಲ್ಲ, ನಿಮ್ಮನ್ನು ಏನೂ ಕೇಳಲಿಲ್ಲ, ನೀವು ಕೇಳಿದಷ್ಟು ಕೊಟ್ಟಿದ್ದೀವಿ. ಭಾಳ ಇಂಟ್ರೆಸ್ಟಿಂಗ್ ಅಧ್ಯಕ್ಷರೇ, ಇಡೀ ಸದನ ಅರ್ಥ ಮಾಡ್ಕೋಬೇಕು. ಕೆಲವರನ್ನ ಪ್ಯಾನಲ್ ಇಂದ ತೆಗೆದುಬಿಟ್ಟಿವಿ ನಾವು, ಸ್ಟ್ರೈಕ್ ಮಾಡಿದ್ರೆ